ಸಿಡಿ ಆಯ್ತು ಈಗ ಸಾಲದ ಸರದಿ ಸಂಜಯ್ ಪಾಟೀಲ್ ಬಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಐವತ್ತು ಸಾವಿರ ಸಾಲ ಮಾಡಿದ್ರಂತೆ ಈ ಹೆಬ್ಬಾಳ್ಕರ್ ಬಳಿ ನೂರಾರು ಕೋಟಿ ಇದೆಯಂತೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಅಯ್ಯೋ ಹೆಬ್ಬಾಳ್ಕರ್ ಬರೀ ನೂರಾರು ಕೋಟಿ ಅಂದ್ರೆ ಎಕ್ಸ್ ಎಂ ಎಲ್ ಎ ಸಂಜಯ್ ಪಾಟೀಲ್ ಬಳಿ ಇಪ್ಪತ್ತು ವರ್ಷದಿಂದ ಅದೇ ಇಪ್ಪತ್ತು ವರ್ಷದಿಂದ ಐವತ್ ಸಾವಿರ ಸಾಲ ಇಸ್ಕೊಂಡವ್ರು ಇಪ್ಪತ್ತೇ ವರ್ಷದಲ್ಲಿ ಈಗ ಸಾವಿರಾರು ಕೋಟಿ ಹೆಂಗ್ ಬಂತು ನೂರಾರು ಕೋಟಿ ಅನ್ನೋದು ಒಂದು ಪ್ರಶ್ನೆ ಚರ್ಚೆ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾ ಇದ್ರು ಸಂಜಯ್ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಐವತ್ ಸಾವಿರ ಇಸ್ಕೊಂಡು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ರು ಅದು ಆಶ್ಚರ್ಯ ಹೇಗೆ ಅಂತಂದ್ರೆ ಒಬ್ಬ ಜನಪ್ರತಿನಿಧಿಗೆ ಈ ಮಟ್ ಆಸ್ತಿ ಏರಿಕೆ ಇವೆಲ್ಲ ಆಯ್ತಲ್ಲ ಬಹಳಷ್ಟು ಪ್ರಶ್ನೆ ಬಟ್ ಸಂಜಯ್ ಪಾಟೀಲ್ ಯಾವ್ದಾರ ಇರ್ಲಿ ಅದು ನಿಜ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕಂದ್ರೆ ಇಪ್ಪತ್ ವರ್ಷದಿಂದ ಯಾಕಂದ್ರೆ ಬೆಳಗಾವಿ ಜನಕ್ಕೆ ಗೊತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಹದಿನೈದು ಇಪ್ಪತ್ತು ವರ್ಷದಿಂದ ಹೇಗಿತ್ತು ಹೇಗಿದ್ರು ಅಂತ ಅವ್ರ ಸನ್ನಿವೇಶ ಹೇಗಿತ್ತು ಅಂತ ಅಕ್ಕಪಕ್ಕ ಮನೆಯವ್ರ ಗೊತ್ತಿರಲ್ಲ ಬೆಳಗಾವಿ ಗೊತ್ತಿಲ್ಲ ಅಂದ್ರೆ ಅದೂರಾರು ಕೋಟಿ ಶುಗರ್ ಫ್ಯಾಕ್ಟ್ರಿ ಇವ್ ಏನೇನು ಎಲ್ಲಾ ಇದೆ ಅಂದ್ರೆ ಅವ್ರ ಬ್ರದರ್ಸ್ ಹಿಂಗೆಲ್ಲ ಇದೆ ಬಟ್ ಈ ಆರೋಪ ಇದೆಯಲ್ಲ ಬಹಳಷ್ಟು ಚರ್ಚೆ ಹೌದು ಯಾಕೆ ಕೊಟ್ಟಿದ್ದೀನಿ ಅನ್ಬಿಟ್ಟು ಈಗ ಚುನಾವಣೆ ಟೈಮಲ್ಲಿ ಯಾಕೆ ಹೇಳ್ತಿದಾರೆ ಸಂಜಯ್ ಪಾಟೀಲ್ ಸೋಲ್ಸೆ ತಾನಕ್ಷ್ಮೀಳ್ಕರ್ ವಿಧಾನಸೌಧಕ್ಕೆ ಹೋಗಿರೋದು ಆ ಹೇಳ್ಬೋದಾಗಿತ್ತು ಅಥವಾ ಸ್ವತಃ ಹೇಳ್ಬೋದಾಗಿತ್ತು ಈಗ ಎಲೆಕ್ಷನ್ ಏನೊಂದು ತಿಂಗಳಿರ್ಬೇಕು ಯಾಕೆ ಆಮೇಲೆ ಈಗ ಯಾವಾಗ ಹೇಳ್ಬೇಕು ಅಂತ ಅಗ್ರಿಮೆಂಟ್ ಇರಲ್ಲ ಯಾವಾಗ ಬೇಕಾದ್ರೆ ಹೇಳ್ಕೋಬಹುದು ಈಗ ಅವರು ಲೆಕ್ಕ ಆಗ್ತಾ ಇದ್ರೆ ಆಸ್ತಿ ಎಷ್ಟು ಮಾಡೋರು ಇವರು ಅದಕ್ಕೆ ಈಗ ಬಂದವರ ಇವತ್ತು ಸಾವಿರಕ್ಕ ಅವತ್ ಇವರತ್ರ ಇರಲಿಲ್ಲ ನನ್ನ ಹತ್ರ ಇಸ್ಕೊಂಡಿದ್ರು ನೂರಾರು ಕೋಟಿ ಮನೆ ಬಂದ್ಮೇಲೆ ಮಲ್ನಾಡಲ್ಲಿ ದಾವಣಗೆರೆ ದಾವಣಗೆರೆಯಲ್ಲಿ ರೈತರ ಮನೆಯಲ್ಲಿ ಎರಡ್ ಮೂರು ಕೋಟಿ ಕಾಮನ್ ಆಗಿರುತ್ತೆ ಹ್ಮ್ ನನ್ನ ಹತ್ರ ನೂರ ಹನ್ನೆರಡು ಎಕರೆ ಅಡಿಕೆ ತೋಟ ಇದೆ ಕೋಟಿ ಮಾಮೂಲಿ ಅದು ನನ್ನತ್ರ ನನಗಾಗ ಬೈಟ್ ಕೇಳಿದ ನಮ್ಮ ಮಂಡ್ಯ ನೆನಪಾಯ್ತು ನಮ್ಮ ಮಂಡ್ಯದವ್ರು ಪ್ರತಿ ಮನೇಲೂ ಐದ್ ಲಕ್ಷ ಹತ್ತು ಲಕ್ಷ ಸಾಲ ಮಾಡ್ಕೊಂಡಿರ್ತಾರೆ ಜನ ಎಲ್ಲೋ ರೇಷ್ಮೆ ಗೇಷ್ಮೆ ಬೆಳ್ಕೊಂಡ್ ಒಂದ್ ಸ್ವಲ್ಪ ಕಾಳ ಕಾಸು ಕಾಣ್ತವ್ರ ದುರಂತ ಅಂದ್ರೆ

ಅದನ್ನ ಪಾರದರ್ಶಕವಾಗಿತ್ತ ಹೆಂಗೋ ಮಾಡಿದ್ರ ಅಂತ ಜನಗಳಿಗೂ ಸಹಜವಾಗಿ ಕುತೂಹಲದ ಪ್ರಶ್ನೆಗಳು ಬಟ್ ಇದು ಚುನಾವಣೆ ಇವೆಲ್ಲ ಬರೋದು ಸಿಡಿ ಆಡಿಯೋ ಕಾಸು ಸಾಲ ಎಷ್ಟು ಎಲ್ಲ ಬರೋದು ಅವ್ರಿಂಗೆ ಆ ಅವ್ರ ಅವ್ರ ಎಂಟಿ ಏನ್ ಮಾಡ್ತಾವ್ರೆ ಅವ್ರ ಗಂಡ ಏನ್ ಮಾಡ್ತಾವ್ರೆ ಅವ್ರ ಮಕ್ಕಳೇನ್ ಮಾಡ್ತವ್ರೆ ಸಂಪಾದನೆ ಹೆಂಗ್ ಮಾಡ್ತವ್ರೆ ಇವೆಲ್ಲ ಚರ್ಚೆಗೆ ಬರ್ತವೆ ಇವೆಲ್ಲ ಚರ್ಚೆಗೆ ಬರ್ತೀವಿ ಎರಡು ಸಾವಿರದ ಹನ್ನೆರಡು ಹದಿಮೂರ ಸಮಯದಲ್ಲಿ ಹ್ಞೂ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿ ಶ್ರೀಮಂತರು ಇರ್ಬೋದೇನೋ ಇರ್ಬೋದೇನೋ ನೋ ಡೌಟ್ ಹಂಗೆ ಬಂದಿರ್ಬೋದೇನೋ ಅದನ್ನು ಸಂಜಯ್ ಪಾಟೀಲ್ ಅರ್ಥ ಮಾಡ್ಕೋಬೇಕಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಲೇ ಅವ್ರು ಅವ್ರ ಮನೆಯವರೆಲ್ಲ ಸಂಪಾದನೆ ಮಾಡ್ಬೋದು ಅವ್ರ ಬ್ರದರ್ ಸಂಪಾದನೆ ಮಾಡ್ತಾರೆ ಹಾಂ ಆಗ್ಬೋದು ಯಾಕೆ ಅವ್ರ ಅಣೆ ಬರಗಳು ಏನೂ ಮಾಡೋಕ್ಕಲ್ಲ ಬಟ್ ವೀಕ್ಷಕರು ಇಷ್ಟೇ ಬೆಳಗಾವಿ ಗ್ರಾಮೀಣದಲ್ಲಿ ಯಾರು ಗೆಲ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇವ್ರು ಹೇಳೋ ಸಂಜಯ್ ಪಟೇಲ್ ಅವರ ಪ್ರಕಾರ ಇಪ್ಪ ಇಪ್ಪತ್ತು ವರ್ಷದಿಂದ ಇಪ್ಪ ಐವತ್ ಸಾವಿರಕ್ಕೂ ಗತಿ ಇರ್ಲಿಲ್ವಾ ಹಂಗಾರೆ ಇವ್ರು ಹೇಳೋ ಪ್ರಕಾರ ಸಂಜೆ ಪಟೇಲ್ ಪ್ರಕಾರ ಹಂಗೇನಿರಲಿಲ್ಲ ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೆರಡು ಹದ್ಮೂರಲ್ಲಿ ಸಿದ್ದರಾಮಯ್ಯ ಬಳ್ಳಾರಿಗೆ ಪಾದಯಾತ್ರೆ ಹೋದ್ರಲ್ಲ ಆಗ ಲಕ್ಷ್ಮೀ ಹೆಬ್ಬಾಳ್ಕರು ಭಾಗಿಯಾಗಿದ್ರು ಅಲ್ಲ ಆಗಲೇ ಬ್ಯಾಕ್ ಹತ್ತು ವರ್ಷಗಳಿಂದನೇ ಅವರು ಚೆನ್ನಾಗಿದ್ರು ಅಂತ ಪಕ್ಷದಲ್ಲಿ ಚೆನ್ನಾಗಿದ್ರು ಆಗ ಆಗ ಹೆಂಗ್ ಲೀಡರ್ ಅದನ್ನೇ ಹೇಳ್ತಾರ ಅವ್ರು ಅದ್ ಐವತ್ತು ಸಾವಿರ ಸಾಲ ಇಸ್ಕೊಂಡವ್ರು ಏನೋದಾದ್ರೆ ಕನಿಷ್ಠ ಸನ್ನಿವೇಶ ಅಂತ ನಾನು ಹೇಳ್ತಾರೆ ಆ ಸಂಜಯ್ ಪಾಟೀಲ್ ಹೇಳ್ತಿರ ಸತ್ಯನ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗರ್ಭ ಶ್ರೀಮಂತ್ರ ಅವ್ರು ಹುಡ್ತಾಗಿಂದು ಈ ತರ ದುಡ್ಡಿತ್ತ ಹಿಂಗೆ ಏನು ಅಂತ ಇಲ್ಲ ಯಾಕೆ ಸುಮ್ನೆ ಪಾಪ ಅವ್ರ ಅವ್ರ ಫ್ಯಾಮಿಲಿ ಎಲ್ಲ ಸಂಪಾದನೆ ಮಾಡಿರ್ಬೋದು ಯಾಕೆ ಐವತ್ ಸಾವಿರಕ್ಕೂ ಇದಿಲ್ಲ ಅಂತ ಹೇಳೋದಿದೆಯಲ್ಲ ಅದು ಅವ್ರ ರಾಜಕೀಯವಾಗಿ ಅವರ ಅಣ್ಯಾಕೆಲ್ಲ ಟ್ರೈ ಮಾಡಿದಿವೆಲ್ಲ ಏನಾಗುತ್ತೆ ಅಂತ ಬೆಳಗಾವಿ ಗ್ರಾಮೀಣದಲ್ಲಿ ಯಾರು ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಏನು ಆರೋಪ ಮಾಡ್ತಾರೆ ಸಂಜಯ್ ಪಾಟೀಲ್ ಐವತ್ ಸಾವಿರ ಸಾಲ ಇಸ್ಕೊಂಡಿರೋ ಅಷ್ಟೊಂದು ಇರಲ್ವ ಅವರ ಹತ್ರ ದುಡ್ಡು ಇಲ್ಲ ದಿಢೀರೇ ದುಡ್ಡು ಬಂದ್ಬಿಡ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅನ್ನೋದನ್ನ ನೀವು ಕಾಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಗ್ರಾಮೀಣದಲ್ಲಿ ಯಾರು ಗೆಲ್ತಾರೆ ಹೇಳಿ ನೆಕ್ಸ್ಟ್ ಯಾರು ಮುಖ್ಯಮಂತ್ರಿ ಆಗ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಅಂತ ತಿಳಿಸಿ ಅಂಡ್ ನಮ್ದೊಂದು ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಯಾರು ಯಾವುದೇ ಪಾರ್ಟಿ ನೋಡಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಈತ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯನಾ ಇಲ್ಲಿ ಲೂಟಿ ಕೋರನ ಕ್ವಾಲಿಟೀಸ್ ಏನು ಎಮ್ ಎಲ್ ಎ ಆದ ತಕ್ಷಣ ದೋಷ್ ಬಿಡ್ತಾರೆ ಅವರೆಲ್ಲ ಇಲ್ಲ ಬಂಡವಾಳ ಹಾಕ್ಬಿಟ್ಟು ಬಂಡವಾಳ ಇತ್ಕತ್ತಾರ ಫ್ರೀ ಅಂತ ಕೊಟ್ಟವ್ರೆಂತ ಹಾಕೋಬೇಡಿ ಹಾ ದುಡ್ಡು ಹಂಚಿದ್ರು ಸೀರೆ ಹಂಚಿದ್ರು ಕುಕ್ಕರ್ ಹಂಚಿದ್ರು ಅಂತ ಹಾಕೋಬೇಡಿ ಅವರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯನ ಅಂತ ಯೋಚನೆ ಮಾಡಿ ಓಟ್ ಹಾಕಿ ಒಳ್ಳೆಯವರನ್ನ ಆಯ್ಕೆ ಮಾಡಿ ಉತ್ತಮರನ್ನು ವಿಧಾನಸೌಧಕ್ಕೆ ಕಳಿಸಿ ಲೂಟಿ ಮಾಡೋರನ್ನ ವಿಧಾನಸೌಧಕ್ಕೆ ಕಳಿಸ್ಬೇಡಿ ಇದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ